ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾವು ಹೇಳಿಕೊಳ್ತಿದ್ದೀನಿ. ಅಂದರೆ ಈ ಮೂವಿ ಇಡೀ ಜಗತ್ತನ್ನೇ ಒಗ್ಗೂಡಿಸಿದ ಕತೆ. ಈ ಕತೆಯೊಳಗೆ ಇದೊಂದು ಕಳ್ಳ ಕದಿಮರ ಕೋಟ. ದರೋಡೆಕೋರರು ಚಾಣಕ್ಯತನೆಯಿಂದ ದೋಚುವುದನ್ನು ಹೆಳೆ ಹೆಳೆಯಾಗಿ ಬಿಚ್ಚಿಡುವ ಅಪರಾಧ ವಿಜೃಂಭಣೆಯ ಕತೆ. ಈ ಮೂವಿಯ ಹೆಸರು ಮನಿ ಹೈಡ್ಸ್. OTT ಮಾಧ್ಯಮಗಳ ಜಗತ್ ಪ್ರಸಿದ್ಧಿ ಆದ ಮೇಲೆ ಸಾಲು ಸಾಲಾಗಿ ಬಂದ ವೆಬ್ ಸೀರೀಸ್ಗಳಲ್ಲಿ ಈ ಸ್ಟ್ಯಾನಿಸ್ ಭಾಷೆಯ ಮನಿ ಹೈಡ್ಸ್ ಒಂದು ಬೇರೆಯೇ ಜಾಗವಿದೆ. ಹೆತ್ತೆಚ್ಚ ದುಡ್ಡು ಮುದ್ರಿಸಿ ಅದನ್ನ ದೋಚುವ ಕತೆ ಇದು. 2017 ಹೊರಬಂದ ಇದರ ಮೊದಲ ಸೀನ್ ಇಡೀ ಜಗತ್ತಿನಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ನೋಡಿದ ಜನರೆಲ್ಲ ಅಕ್ಷರ ಸಹ ಉಚ್ಚರ ಆಗಿಬಿಟ್ಟಿದ್ದರು. ಎರಡು ಪಾರ್ಟ್ಗಳಲ್ಲಿ ಬಂದ ಮೊದಲ ಸೀಸನ್ ಮುಗಿದಾಗ ಇಡೀ ಜಗತ್ತನ್ನ ಈ ಕದಿಮರ ಕೋಟಕ್ಕೆ ಫಿದಾ ಆಗಿಬಿಟ್ರು. ಇನ್ನು ದರೋಡೆ ಮುಗಿದು ಎಲ್ಲರೂ ಸೆಟಲ್ ಆಗಿಬಿಟ್ರು ಎನ್ನುವಷ್ಟರಲ್ಲಿ ಮತ್ತೆ 2019 ಎರಡನೆಯ ಸೀಸನ್ ಬಂತು. ಈ ಬಾರಿ ಇವರು ಬ್ಯಾಂಕ್ ಆಫ್ ಸ್ಪೇಸ್ಗೆ ಕಣ್ಣಿಟ್ಟರು. ಬಂಗಾರವನ್ನೇ ಕರಗಿಸಿ ದೋಚುವ ಇದರ ಎರಡು ಪಾರ್ಟ್ಗಳು ಜನಪ್ರಿಯವಾಗಿ ಕೊನೆಯ ಪಾರ್ಟ್ಗಾಗಿ ಜನರ ಕಾತುರ ಹೆಚ್ಚಾಯಿತು. ಕಳೆದ ವಾರ 5ನೇ ಪಾರ್ಟಿನ ಮೊದಲ ಸಂಪುಟ ಹೊರಬಿದ್ದಿತು. ಜಗತ್ತು ಮತ್ತೆ ಎದ್ದು ಕೂತಿದೆ. ಒಂದೇ ದಿನದಲ್ಲಿ ಕಣ್ರೆಪ್ಪೆ ಮುಚ್ಚದೆ ನೋಡಿದರಲ್ಲ, ಥ್ರಿಲ್ ಆಗಿ 3 ಡಿಸೆಂಬರ್ ಬರುವ ಕೊನೆಯ ಸಂಪುಟಕ್ಕೆ ಕಾಯುವಂತಾಗಿದೆ. ಯಾಕೆ ಈ ವೆಬ್ ಸೀರೀಸ್ ಇಷ್ಟು ಜನಪ್ರಿಯವಾಯಿತೆನ್ನಲು ಹಲವು ಕಾರಣಗಳಿವೆ. ಒಂದು ಕತೆ ಜಗತ್ತನ್ನೆಲ್ಲ ಇಷ್ಟವಾಗಬೇಕೆಂದಿಲ್ಲ. ಒಂದು ದೇಶಕ್ಕೆ, ಒಂದು ವ್ಯಕ್ತಿಗೆ, ಒಂದು ಸಂಸ್ಕೃತಿಗೆ ಹಿತವಾದದ್ದು. ಆದರೆ ಮನಿ ಐಸ್ಟ್ ಈ ಎಲ್ಲ ಬೌಂಡರಿಗಳನ್ನ ಮೀರಿ ನಿಂತಿದೆ. ಬಹುಶಃ ಇದರ ಬಿಗಿ ಕಥನ ಕ್ರಮವೇ ಮೊದಲ ಪ್ಲಸ್ ಪಾಯಿಂಟ್. ಒಂಚೂರು ಬೋರು ಒಡೆಸಿದಂತೆ ವರ್ತಮಾನದ ಜೊತೆ ಭೂತಕಾಲದ ಜೊತೆ ಸಾಗುತ್ತದೆ. ಯಾರು ನಿರೀಕ್ಷಿಸಿರದ ರೀತಿಯಲ್ಲಿ ತಿರುವಂದು ಬರುತ್ತದೆ. ಇನ್ನೇನು ಎಲ್ಲ ಮುಗಿಯುತ್ತೆನ್ನುವಾಗ ಮತ್ತೆ ಜೀವ ಮರಳಿ ಬರುತ್ತದೆ. ಇದು ಈ ಕಥೆಯ ಸ್ಪೆಷಾಲಿಟಿ. ಸರಣಿ ಪಾತ್ರಗಳಂತೂ ಒಂದೊಂದೇ ವಿವರಿಸುವಂತಿಗೆ ಗುಂಪಾಗಿ ಕೆಲಸ ಮಾಡುವಾಗ ತಮ್ಮ ಖಾಸಗಿ ವಿಚಾರಗಳನ್ನ ಬಿಚ್ಚಿಡಲು ಅನುಮತಿ ಇಲ್ಲದ ಕಾರಣ ಆರಂಭದಲ್ಲೇ ತಮಗೊಂದೊಂದು ಊರಿನ ಹೆಸರನ್ನ ಪಾತ್ರಧಾರಿಗಳು ಇಟ್ಟುಕೊಂಡಿದ್ದಾರೆ. ಸರಣಿಯು ಅಭಿಮಾನಿಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರಗಳು ಇಷ್ಟ. ಪ್ರೊಫೆಸರ್ ಇಲ್ಲಿ ಹಾಟ್ ಫೇವರೇಟ್, ಆದರೆ ಬರ್ಲಿನ್ ಮಿಸ್ಟರ್ ಹ್ಯಾಂಡ್ಸಮ್ ಕೊನೆಯ ಸೀಸನ್ನಲ್ಲಿ ಕಾಣಿಸಿಕೊಂಡ ರೈಫಲ್ ಅಪ್ಪನನ್ನ ಮೀರಿಸುವಷ್ಟು ಸುಂದರವಾಂಗ. ಒಂದು ಕಾಲದ ಪೊಲೀಸ್ ರೇಖಲ್ 2ನೆಯ ಸೀಸನ್ನಲ್ಲಿ ಎಲ್ಲರನ್ನೂ ಮೀರಿಸುವ ಜಾಣ ದುರುಡೆಗಾರ್ತಿ ಚುರುಕು ಕಂಗಳ ನೈರೋಬಿ ಸತ್ತಾಗ ಅತ್ತವರಿಗೆ 5ನೇ ಪಾರ್ಟಿನಲ್ಲಿ ಸಿಡುಕಿನ ಸುಂದರಿ ಟೋಕಿಯಾಳನ್ನ ಕಳೆದುಕೊಳ್ಳುವ ಯಾತನೆ. ಇದೇ ಈ ಎಲ್ಲ ಸರಣಿಯ ವಿಚಿತ್ರ ಒಳ್ಳೆಯ ಪಾತ್ರಗಳನ್ನ ಸಮರ್ಥವಾಗಿ ಪರದೆಯ ಮೇಲೆ ಮೂಡಿಸಿದಂತೆ. ಅತ್ಯಂತ ಕೆಟ್ಟ ಪಾತ್ರವನ್ನು ಅಷ್ಟೇ ಸಮರ್ಪಕವಾಗಿ ಚಿತ್ರಿಸಿದ್ದಾರೆ. ಐ ಡೋಂಟ್ ಕೇರ್ ಅಟ್ ಆಲ್ ಎಂಬ ಟೈಟಲ್ ಸಾಂಗಿನಿಂದ ಹಿಡಿದು ಅಲ್ಲಲ್ಲಿ ಬರುವ ಹಾಡುಗಳು ಈ ವೆಬ್ ಸರಣಿಯ ಜೀವಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಒಟ್ಟಾರೆಯಾಗಿ ಅಲೆಕ್ಸ್ ಫಿನಾ ಸೃಷ್ಟಿಸಿರುವ ಈ ದರೋಡೆ ಕಥೆಗೆ ಶುದ್ಧ ಮನೋರಂಜನೆಯಾಗಿ ನಮ್ಮನ್ನ ಸೆಳೆಯುತ್ತದೆ.